ಸಾಕಷ್ಟು ಒಂದು ನಿನ್ನೆ ಅಷ್ಟೇ ಒಂದು ಆರೋಪವನ್ನು ಮಾಡಿದರು, ವಾಗ್ದಾಳಿಯನ್ನು ಮಾಡಿದರು ಚಿಂತಕ ಚಕ್ರವರ್ತಿ ಸೂಲುಬೆಲೆ. ಟಾರ್ಗೆಟ್ ಮಾಡಲಾಗ್ತಾ ಇದೆ ಹಿಂದೂ ಕಾರ್ಯಕರ್ತನ ಕರ್ನಾಟಕ ಸರ್ಕಾರ ಅಂತ. ಅದಕ್ಕೆ ತಕ್ಕಂತೆ ಈಗ ತಕ್ಕಂತೇನೋ ಕಾಕತಾಳೀಯವೋ ಈಗ ಚಕ್ರವರ್ತಿ ಸೂಲುಬೆಲೆ ವಿರುದ್ಧ ಒಂದು FIR ದಾಖಲಾಗಿದೆ. ಎಸ್, KPCC ಸಾಮಾಜಿಕ ಜಾಲತಾಣ ವಿಭಾಗದ ಉಪಾಧ್ಯಕ್ಷೆ ವಿರುದ್ಧ ಫೇಸ್ಬುಕ್ನಲ್ಲಿ ಅವಹೇಳನಕಾರಿಯಾಗಿ ಕಮೆಂಟ್ ಮಾಡಿದ ಆರೋಪದಡಿ ಚಿಂತಕ ಚಕ್ರವರ್ತಿ ಸೂಲುಬೆಲೆ ವಿರುದ್ಧ ಶಿವಮೊಗ್ಗದ ವಿನೋಬನಗರ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗಿದೆ. KPCC ಸಾಮಾಜಿಕ ಜಾಲತಾಣ ವಿಭಾಗದ ರಾಜ್ಯದ ಉಪಾಧ್ಯಕ್ಷೆ ಸೌಗಂಧಿಕ ರಘುನಾಥ್ಗೆ ಚಿಂತಕ ಚಕ್ರವರ್ತಿ ಸೂಲುಬೆಲೆ ಅವರು ಫೇಸ್ಬುಕ್ನಲ್ಲಿ ಅವಾಚ್ಯ ಶಬ್ದದಿಂದ ನಿಂದಿಸಿರುವ ಆರೋಪ ಕೇಳಿಬಂದಿದೆ. ಈ ನೆಲೆಯಲ್ಲಿ ಸೌಗಂಧಿಕ ಅವರು ಪಕ್ಷದ ಕಾರ್ಯಕರ್ತರೊಂದಿಗೆ ವಿನೋಬನಗರ ಪೊಲೀಸ್ ಠಾಣೆಗೆ ತೆರಳಿ ದೂರನ್ನು ದಾಖಲು ಮಾಡಿದರು. IPC ಸೆಕ್ಷನ್ 504-509 ಅಡಿ FIR ದಾಖಲಾಗಿದೆ. Chandrayan-3 ಯಶಸ್ವಿಯಾಗಲು ದೇವರಿಗೆ ಕೈ ಮುಗಿದು ಫೋಟೋ ಹಾಕಿ ಎಂದು ಚಕ್ರವರ್ತಿ ಸೂಲುಬೆಲೆ ಅವರು ಫೇಸ್ಬುಕ್ನಲ್ಲಿ ಪೋಸ್ಟ್ ಹಾಕಿದರು. ಇದಕ್ಕೆ ಸೌಗಂಧಿಕ ರಘುನಾಥ್ ಅವರು ವಿಜ್ಞಾನಿಗಳ ಶ್ರಮಕ್ಕೆ ಯಶಸ್ಸು ಸಿಗಲಿ ಎಂದು ದೇವರಲ್ಲಿ ಪ್ರಾರ್ಥಿಸಿ, ಆದರೆ ಅದನ್ನು ತೋರಿಕೆಗಾಗಿ ಆಗಲಿ ಅಥವಾ ಫೋಟೋಗಾಗಿ ದೇವರ ಮುಂದೆ ನಿಲ್ಲಬೇಡಿ ಅಂತ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ರು. ಇದಕ್ಕೆ ರಿಯಾಕ್ಟ್ ಮಾಡಿದಂತಹ ಚಕ್ರವರ್ತಿ ಸುಲ್ಬೆಲೆ, ನಿಮಗೆ ಎಲ್ಲ ಯಾಕೆ ಉರಿ ಬಂತು, ನಿಮಗೆ ಎಲ್ಲಿ ಯಾಕೆ ಉರಿ ಬಂತು ಅಂತ ಪ್ರತಿಕ್ರಿಯೆಯನ್ನು ಮಾಡಿದರು. ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ನ ಮಹಿಳಾ ಮುಖಂಡರಂತ ಸ್ಟೆಲ್ಲಾ ಮಾರ್ಟಿನ್, ಅರ್ಚನಾ, ಸಂಧ್ಯಾರಾಣಿ, ಶಮೀಮ್ ಬಾನು ಸೇರಿದಂತೆ ಸಾಕಷ್ಟು ಮಂದಿ ವಿನೋಬನಗರ ಪೊಲೀಸ್ ಠಾಣೆಗೆ ದೂರನ್ನು ದಾಖಲಿಸಿದರು. ಹಾಗೆ ಫೇಕ್ ಅಕೌಂಟ್ ಮೂಲಕ ಸಿದ್ದರಾಮಯ್ಯ ಅವರ ಬಗ್ಗೆ ಅಸಭ್ಯವಾಗಿ ಪೋಸ್ಟ್ ಮಾಡಿದ ವಿರುದ್ಧ ಕೂಡ ಕ್ರಮಕ್ಕೆ ದೂರನ್ನು ಕೊಟ್ಟಿದ್ದಾರೆ. ದೂರು ದಾಖಲಾಗಿದೆ. ಸದ್ಯಕ್ಕೆ FIR ದಾಖಲಾಗಿದೆ. ಅರೆಸ್ಟ್ ಆಗಿಬಿಡ್ತಾರಾ ಚಕ್ರವರ್ತಿ ಸೂಲುಬೆಲೆ ಅನ್ನೋ ಚರ್ಚೆ ಆಗ್ತಾ ಇದೆ. ಅರೆಸ್ಟ್ ಆಗುವಂಥ ಕೇಸ್ ಏನು ಅಲ್ಲ ಅಂತ ಚರ್ಚೆ ಆಗಿದೆ. ಒಟ್ಟಿನಲ್ಲಿ FIR ದಾಖಲಾಗಿದೆ, ನೋಡಬೇಕು ಮುಂದಿನ ಪ್ರೊಸೆಸ್ ಏನಾಗುತ್ತೆ. ಚಕ್ರವರ್ತಿ ಸೂಲುಬೆಲೆ ವಿರುದ್ಧ ಈಗೇನು FIR ದಾಖಲಾಗಿದೆ, ಅರೆಸ್ಟ್ ಆಗ್ತಾರ ಆಗಿದ್ದರೆ ಅಂತ ಚರ್ಚೆ ಆಗ್ತಾ ಇದೆ. ಅರೆಸ್ಟ್ ಆಗಲೂಬಹುದು ಅಂತ ನಿನ್ನೆ ಅಷ್ಟೇ ಚಕ್ರವರ್ತಿ ಸೂಲುಬೆಲೆ ಹೇಳಿದರು. ಪುನೀತ್ ಕೆರೆಯಲ್ಲಿ ಅರೆಸ್ಟ್ ಮಾಡಿದರು, ಬೇರೆ ಬೇರೆ ಕೇಸುಗಳಾಕಿ ಯಾವುದೋ ಒಂದು ಕೇಸ್ಗೆ ಬೇರೆ ಯಾವುದೋ ಒಂದು ಸೆಕ್ಷನ್ ಹಾಕಿ ಕೇಸ್ ಹಾಕಿ ಜೈಲ್ ಕಳಿಸ್ತಾ ಇದ್ದಾರೆ, ಇದು ಸರಿಯಾದ ಕ್ರಮ ಅಲ್ಲ ಅಂತ ಚಿಂತಕ ಚಕ್ರವರ್ತಿ ಸೂಲುಬೆಲೆ ಹೇಳಿದರು. ಈಗ ಚಕ್ರವರ್ತಿ ಸೂಲುಬೆಲೆ ವಿರುದ್ಧವೇ FIR ದಾಖಲಾಗಿದೆ, ನೋಡೋಣ ಏನಾಗುತ್ತೆ ಅಂತ. ಎಸ್, ಇನ್ನು ಮುಂದಿನ ಸುದ್ದಿ,